ಸಂಪೂರ್ಣ ಮಾಡುತ್ತ ಒಂದು ಹೇಳಿದ್ರೆ ಇಡೀ ಬಿಜೆಪಿಯಲ್ಲೇ ಸಂಪೂರ್ಣ ಮುಂದೆ ಅಂತದೇ ಕೆಂಪಣ್ಣ ಇತ್ತು ಹೇಳಿಕೆ ಕೊಡ್ತಾ ಇದ್ರು ಕೂಡ ಬಿಜೆಪಿ ಅದನ್ನ ಅಸ್ತವಾಗಿ ಬಳಸ್ಕೊಳ್ಳಲಾಗುತ್ತೆ. ಎಷ್ಟು ದಿನ ಎದ್ರೆ ಪ್ರತಿಭಟನೆ ಮಾಡ್ತಿರೋದು, ದಿನ ಎದ್ರೆ ಪತ್ರಿಕಾಗೋಷ್ಠಿಗಳು ಆಗ್ತಿರೋದು ಬಹಳ ಸ್ಪಷ್ಟವಾಗಿ ಆಪಾದನೆಗಳನ್ನ ಇವತ್ತು ಕಾನೂನು ವ್ಯವಸ್ಥೆ ಬಗ್ಗೆ ಆಗ್ಲಿ, ಭ್ರಷ್ಟಾಚಾರದ ಬಗ್ಗೆ ಆಗ್ಲಿ, ಟ್ರಾನ್ಸ್ಫರ್ ದಂಧೆ ಬಗ್ಗೆ ಆಗ್ಲಿ, ಅಭಿವೃದ್ಧಿ ಬಗ್ಗೆ ಆಗ್ಲಿ, ಅಥವಾ ಸಾಂಸ್ಕೃತಿಕವಾಗಿ ನಮ್ಮ ಭಾವನೆ ವಿಚಾರಗಳಲ್ಲಾಗ್ಲಿ, ಹಿಂದೂ ಸಮಾಜದ ವಿಚಾರದಲ್ಲಾಗ್ಲಿ, ತುಷ್ಟೀಕರಣದ ರಾಜಕೀಯದ ವಿಚಾರದಲ್ಲಾಗ್ಲಿ, ಪ್ರತಿಯೊಂದು ವಿಚಾರದಲ್ಲೂ ಪ್ರತಿನಿತ್ಯ ಆಪಾದನೆ ಮಾಡೋದೇ ಆಗ್ತಿದೆ, ಇವ್ರ ಮೇಲೆ ಆಪಾದನೆ ಮಾಡುವಂತದ್ದಾಗ್ತಿದೆ. ರೈತ ವಿರೋಧಿ ಸರ್ಕಾರ ಅಂತಾನು ಬಹಳ ಸ್ಪಷ್ಟವಾಗಿ ಬಿಂಬಿಸುವಂತದ್ದಾಗ್ಲಿ, ಬರ ನಿರ್ವಹಣೆಯಲ್ಲೂ ಸಂಪೂರ್ಣ ವಿಫಲ ಆಗಿರುವಂತದನ್ನ ಪರಿಣಾಮಕಾರಿಯಾಗಿ ತಿಳಿಸಿದೀವಿ, ಇನ್ನೂ ಪರಿಣಾಮಕಾರಿಯಾಗಿ ತಿಳಿಸ್ತೀವಿ. ನಾವು ಇದರ ಯಾರ್ದು ತುಂಬಾ ಫೋರ್ಸ್ ಆಗೇನೆ, ಇನ್ನೂ ಸಮಾಧಾನದಲ್ಲಿ ಹೊಡೆಯೋದು ಅಂತ ಸಮಾಧಾನದಲ್ಲಿ ಹೇಳ್ತಾ ಇರ್ತೀವಿ. ಆ ಎಮೋಷನಲ್ ಆಗಿ ಹೇಳೋದಕ್ಕಿಂತ ಆಕ್ರೋಶದಿಂದ ಹೇಳೋದಕ್ಕೂ ಸಮಾಧಾನವಾಗಿ ಹೇಳಿ, ಸಮಾಧಾನವಾಗಿ ಪರಿಣಾಮಕಾರಿಯಾಗಿ ಹೇಳುವಂತ ಪ್ರಯತ್ನ ಮಾಡ್ತೀವಿ. ಇನ್ನೊಂದು ಸ್ವಲ್ಪ ಅನುಭವ ಜಾಸ್ತಿ ಮಾಡ್ಕೊಳ್ತಾ ಇದೀವಿ, ಸಮಾಧಾನದಲ್ಲಿ ಮಾತಾಡಬೇಕು, ಇನ್ನೂ ಪರಿಣಾಮಕಾರಿಯಾಗಿ ಶಾಂತಿಯುತವಾಗಿ ಹೇಳುವಂತ ಪ್ರಯತ್ನ ಮಾಡ್ತಿದೀವಿ. ಕಾಂಗ್ರೆಸ್ ಮೇಲೆ ಇರುವಂತ ಆಕ್ರೋಶ ಯಾವ ಕಾರಣದಲ್ಲೂ ಕಮ್ಮಿ ಆಗಲ್ಲ. ಕಾಂಗ್ರೆಸ್ ಅನ್ನ ಬಯಲಿಗೆಳೆಯುವಂಥದ್ದನ್ನ ನಾವು ಪರಿಣಾಮಕಾರಿಯಾಗಿ ಮಾಡ್ಲಿಕ್ಕೆ ಇಲ್ಲಿ ಎಲ್ಲರೂ ನಾವು ಕೂತಿರೋದು. ಕಾಂಗ್ರೆಸ್ ನಮ್ಮ ಸಮಾಜಕ್ಕೆ, ನಮ್ಮ ನಾಡಿಗೆ, ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಕಾಂಗ್ರೆಸ್ ಮುಕ್ತ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ. ನೋಡಿಯಪ್ಪ, ಮೇಕೆದಾಟ್ ವಿಚಾರದಲ್ಲಿ ಸಾವಿರ ಕೋಟಿ ದುಡ್ಡನ್ನಿಟ್ಟವ್ರು ಯಾರು? ಮೇಕೆದಾಟಿನ ವಿಚಾರದಲ್ಲಿ ಪ್ರಗತಿನ ಮಾಡಿದವ್ರು ಯಾರು? ನಾವು. ಮೇಕೆದಾಟಿನ ಬಗ್ಗೆ ದೇವೇಗೌಡರು ಇವತ್ತು ಪಾರ್ಲಿಮೆಂಟ್ ನಲ್ಲಿ ಮಾತಾಡಿದ್ದಾರೆ. ಇವರಲ್ಲಿ ಒಬ್ಬರಾರ, ಒಬ್ರು ಮುಖ್ಯಮಂತ್ರಿ ಆಗಿದ್ದವರು, ಉಪ ಮುಖ್ಯಮಂತ್ರಿಗಳಾದವರು ಮೇಕೆದಾಟು ನಮ್ಮ ನಡೆ ಅಂತ ಮಾಡಿದ್ರು. ಯಾವ ನಡೆಯೂ ಇಲ್ಲ, ಯಾವ ದಡೆಯೂ ಇಲ್ಲ. ಇವ್ರ ಹತ್ರ ಇರಿಗೇಷನ್ ಅಲ್ಲಿ ಒಂದೇ ಒಂದು ನಯ ಪೇಸ್ರೆ ಅಪ್ಪರ್ ಭದ್ರಾದಲ್ಲಾಗ್ಲಿ, ಕೃಷ್ಣಾ ವಿಚಾರದಲ್ಲಾಗ್ಲಿ, ಕಾವೇರಿ ವಿಚಾರದಲ್ಲಾಗ್ಲಿ, ಮೇಕೆದಾಟಿನ ವಿಚಾರದಲ್ಲಾಗ್ಲಿ, ಕುಡಿಯೋ ನೀರಿನಲ್ಲಾಗ್ಲಿ, ಇವ್ರ ಏನ್ ಬಯಸ್ತೀರಾ? ಈ ಸರ್ಕಾರದಲ್ಲಿ ಸಂಪೂರ್ಣ ನಿಷ್ಕ್ರಿಯ, ಬರೀ ಅವ್ರವರಲ್ಲೇ ಹೊಡೆದಾಟ. ನೀವು ಕೇಳ್ತಿರಲ್ಲ ಹೊಡೆದಾಟ ಅಂತ ಏನಾರು ನೋಡೋದಾದ್ರೆ ಒಬ್ರಿಗೊಬ್ರು ವಿರುದ್ಧವಾಗಿ ಕ್ಯಾಂಪ್ಗಳನ್ನ ಇವನು ನಿಲ್ಸೋದೆಂಗೆ, ಇವನು ಮುಗಿಸೋದೆಂಗೆ ಅಂತ ಕಾಂಗ್ರೆಸ್ ನಲ್ಲಿ ಗುಂಪುಗಳು ಪ್ರತಿನಿತ್ಯ ನೀವು ನೋಡ್ತಿರಲ್ಲ. ಊಟದ ಮೀಟಿಂಗ್ ಆ ಗುಂಪು ಈ ಗುಂಪು ಅಂತ ನೋಡ್ತಾ ಇದ್ದೀರಲ್ಲ. ಹಾಗಾಗಿ ಖ್ಯಾತೆ ಹೊಡೆದಾಟ ಕಾಲು ಎಡತ ಎಲ್ಲ ಆಗ್ತಿರೋದಿಲ್ಲಿ ಕಾಂಗ್ರೆಸ್ ನಲ್ಲಿ. ಅವ್ರನ್ನ ಅವರೇ ನಿರ್ನಾಮ ಮಾಡ್ಕೋತಾರೆ. ಯಾರು ಬೇಕಿಲ್ಲ ಇವತ್ತು ಕಾಂಗ್ರೆಸ್ ನಿರ್ನಾಮ ಮಾಡಕ್ಕೆ, ಕಾಂಗ್ರೆಸ್ಸಿನ ನಾಯಕರೇನೆ ಆ ಕಾಂಗ್ರೆಸ್ ಪಕ್ಷವನ್ನ ನಿರ್ನಾಮ ಮಾಡ್ತಾರೆ. ಈಗ ಸನ್ಮಾನ್ಯ ನಮ್ಮ ಲೋಕಸಭಾ ಸದಸ್ಯರು, ಯುವ ನಾಯಕರು ಇಡೀ ದೇಶದ ಇಡೀ ರಾಜ್ಯದ ಗಮನವನ್ನ ಸೆಳೆದು ಯುವಕರ ಕಣ್ಮಣಿಯಾಗಿ ಮೈಸೂರು ಜನತೆಯ ಧ್ವನಿಯಾಗಿ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಿದ್ರು. 10 ವರ್ಷ ಅವ್ರು ಮಾಡಿರೋ ಕೆಲಸ, ಯಾವ ಲೋಕಸಭಾ ಕ್ಷೇತ್ರದಲ್ಲಿ ಮಾಡಿದಂತ ಕೆಲಸವನ್ನ ಇವತ್ತು ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಮಾಡಿದರೆ ಆ ಕೆಲಸನೇ ಅದಕ್ಕೆ ಸಾಕ್ಷಿ ಗುಡ್ಡೆ ಆಗಿದೆ. ಹಾಗಾಗಿ ಸೀಟಿಗೆ ನಮ್ಮ ಎಲ್ಲ ಸಂಸದೀಯ ಮಂಡಳಿ ಪಾರ್ಲಿಮೆಂಟರಿ ಬೋರ್ಡ್ ಇನ್ಯಾರು ಘೋಷಣೆ ಮಾಡೋಕ್ಕಾಗಲ್ಲ. ಇಲ್ಲಿ ಪಾರ್ಲಿಮೆಂಟರಿ ಬೋರ್ಡ್ ಬಿಟ್ಟರೆ ಇನ್ಯಾರು ಘೋಷಣೆ ಮಾಡಲ್ಲ. ಅವ್ರು ಘೋಷಣೆ ಮಾಡ್ದಂಗ ನಿಮ್ಗೆ ಹೇಳ್ತೀವಿ. ಹಾಗಾಗಿ ಹೋಗ್ಬಿಡಿ, ಈಗ ಅವ್ರು ಮಾಡಿದ ಕೆಲಸದ ಬಗ್ಗೆ ಮಾತಾಡೋಣ, ಮೋದಿ ಅವ್ರು ಮಾಡಿದ ಕೆಲಸದ ಬಗ್ಗೆ ಹೇಳೋಣ. ಇವತ್ತು ನಾವು ಬಂದಿರೋದು ನಾವು ಮಾಡಿರೋಂಥ ಒಳ್ಳೆ ಕೆಲಸವನ್ನ ಪ್ರತಿಯೊಬ್ಬರಿಗೂ ತಿಳಿಸ್ಬೇಕು. ಗ್ರಾಮ ಚಲೋ ಸ್ವನಿಧಿ ಯೋಜನೆಯಿಂದ ಹಿಡಿದು ವಿಶ್ವಕರ್ಮ ಯೋಜನೆಯಿಂದ ಹಿಡಿದು ಇವತ್ತು ರಾಮದಾಸ್ ಅವರು ಪ್ರತಿಯೊಂದು ವಿಚಾರಗಳನ್ನು ಹೇಳಿದ್ದಾರೆ. ನೀವೇ ಹೇಳಿ ಮೈಸೂರಿನಲ್ಲಿ ಇಷ್ಟು ಕೆಲಸವನ್ನ ಯಾರು ಮಾಡಿದ್ರು? ಹೀಗಾಗಿ ನಾವು ಬಹಳ ಸ್ಪಷ್ಟವಾಗಿ ಈ ರಾಜ್ಯದ ವಿಚಾರ ಹೆಚ್ಚು ನಾವು ಮಾತಾಡಕ್ ಹೋಗಲ್ಲ. ರಾಜ್ಯದ ವಿಚಾರಗಳನ್ನ ಇದು ನಾವು ಇಟ್ಕೊಳ್ತೀವಿ. ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರು NDA ಸರ್ಕಾರ ಮಾಡಿದಂತ ಒಳ್ಳೆ ಕೆಲಸವನ್ನು ಹೇಳ್ತೀವಿ. ನರೇಂದ್ರ ಮೋದಿ ಅವರಿಗೆ ಪ್ರತಿಸ್ಪರ್ಧಿ ಯಾರು? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.